ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಗೊಂದಲ ಹೈಕಮಾಂಡ್ ಜೊತೆ ಮಾತುಕತೆ ಮುಂದುವರೆದಿದೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮುಕ್ತಾಯವಾಗಿದೆ ವಿಜಯೇಂದ್ರಗೆ ಟಿಕೆಟ್ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅಷ್ಟು ಮಾತ್ರ ಹೇಳಿ ಅಂತ ಯಡಿಯೂರಪ್ಪ ಗರಂ ಆಗಿದ್ದಾರೆ ರಾಷ್ಟ್ರೀಯ ನಾಯಕರಿಗೆ ಬಿಎಸ್ವೈ ಪ್ರಶ್ನೆಯನ್ನ ಹಾಕಿದ್ದಾರೆ ನನ್ನ ಮಗ ಅಂತಲ್ಲ ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕಾ ಬೇಡ್ವಾ ಅಷ್ಟು ಮಾತ್ರ ಹೇಳಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆಯ ಬೆಳವಣಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಬೇಡ ಒಂದೇ ಮಾತಲ್ಲಿ ಹೇಳಿ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡಿರುವಂತದ್ದು ಹಾಗೆ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಮತ್ತು ಜಾವಡೇಕರ್ ಗೆ ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಇಲ್ಲಿ ನಿಜಕ್ಕೂ ಯಡಿಯೂರಪ್ಪನವರಿಗೆ ಒಂದ್ ರೀತಿ ಮುಜುಗರದ ವಾತಾವರಣವನ್ನಂತೂ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಅಲ್ಲಿ ವರುಣಾ ಕ್ಷೇತ್ರದಲ್ಲಿ ವಿಜಯೇಂದ್ರಗೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ರು ಕ್ಷೇತ್ರದ ಜನತೆಗೆ ಮನೆ ಮನೆಗೆ ಹೋಗಿ ಮಾತುಕತೆಯನ್ನ ನಡೆಸಿದ್ರು ಕಾರ್ಯಕರ್ತರೊಂದಿಗೆ ಸಭೆಗಳನ್ನ ಮಾಡಿದ್ರು ಇಷ್ಟೆಲ್ಲ ಬೆಳವಣಿಗೆಗಳ ನಂತರದಲ್ಲಿ ಅಂತ ಒಂದ್ ರೀತಿ ಬಿಗ್ ಶಾಕ್ ಆಗಿದೆ ಇಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಯಾವಾಗ ವಿಜಯೇಂದ್ರಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಸಹಜವಾಗಿ ಆ ಭಾಗದ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಇದು ಬೇಸರವನ್ನು ಉಂಟು ಮಾಡಿರುವಂಥದ್ದು ಯಾಕಂತಂದ್ರೆ ವಿಜಯೇಂದ್ರ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂಥ ಒಂದು ವಿಚಾರ ಏನಿತ್ತು ಇದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿತ್ತು ಸಿಎಂ ಪುತ್ರ ವರ್ಸಸ್ ಮಾಜಿ ಸಿಎಂ ಪುತ್ರ ಅನ್ನುವಂಥ ರೀತಿಯಲ್ಲಿ ಕ್ಷೇತ್ರವನ್ನ ಬಿಂಬಿಸಲಾಗ್ತಾ ಇತ್ತು ಆದ್ರೆ ಇದೀಗ ಆಗಿರುವಂತಹ ಬಿಜೆಪಿಯಲ್ಲಿನ ಬೆಳವಣಿಗೆಗಳಿಂದ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳು ಕ್ಷೇತ್ರದಲ್ಲಿ ಸೃಷ್ಟಿಯಾಗಿರುವಂತದ್ದು ಇನ್ನು ಈಗಾಗಲೇ ಏನು ಆ ಕಡೆ ಆ ಭಾಗದ ಒಂದು ಆ ಭಾಗದ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಬಿಜೆಪಿ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ವಿಜಯೇಂದ್ರ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಕೂಡ ಅನುಕೂಲವಾಗುತ್ತೆ ಅನ್ನುವಂತಹ ರೀತಿಯಲ್ಲೇ ಬಿಂಬಿಸಲಾಗ್ತಾ ಇತ್ತು ಆದ್ರೆ ಈ ಈಗ ವಿಜಯೇಂದ್ರನನ್ನ ಕಣದಿಂದ ಹಿಂದಕ್ಕೆ ಸರಿಸಿದ್ದೇ ಆದಲ್ಲಿ ಅಲ್ಲಿ ಬೇರೆಯವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕಾಗುತ್ತೆ ಆದರೆ ಈ ಬೆಳವಣಿಗೆಗಳಿಂದ ಈ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಲಾಭವಾಗುವಂತ ಸಾಧ್ಯತೆಗಳಿರುತ್ತೆ ಯತೀಂದ್ರಗೆ ಲಾಭವಾಗುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು ಹಾಗಾಗಿ ಅಲ್ಲಿಯ ಸ್ಥಳೀಯ ಮುಖಂಡರಾಗಿರಬಹುದು ಕಾರ್ಯಕರ್ತರಾಗಿರಬಹುದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಏನೇ ಆದರೂ ಕೂಡ ವಿಜಯೇಂದ್ರಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ವಿಚಾರವಾಗಿ ಅವರು ಸಾಕಷ್ಟು ಪ್ರತಿಭಟನೆಗಳನ್ನ ನಡೆಸ್ತಾ ಇರುವಂತದ್ದು ಮತ್ತೊಂದು ಕಡೆ ಹೈಕಮಾಂಡ್ ಮುಂದೆಯೂ ಕೂಡ ಈ ಪ್ರಶ್ನೆ ಇರುವಂತಹ ಹೈಕಮಾಂಡ್ ಕೂಡ ಸಾಕಷ್ಟು ಸಾಧಕ ಬಾಧಕಗಳ ಒಂದು ಚರ್ಚೆಯನ್ನ ನಡೆಸ್ತಾ ಇದೆ ಟಿಕೆಟ್ ಕೊಟ್ಟಂತ ಪಕ್ಷದಲ್ಲಿ ಏನಾಗಬಹುದು ಕೊಡದೆ ಇದ್ರೆ ಏನಾಗಬಹುದು ಅನ್ನುವಂತಹ ವಿಚಾರಗಳ ಬಗ್ಗೆ ಈಗ ಗಮನ ಹರಿಸ್ತಾ ಈ ವಿಚಾರ ಕುರಿತಂತೆ ಸಹಜವಾಗಿ ಸಿಎಂ ಕೂಡ ಸ್ವಲ್ಪ ಗರಂ ಆಗಿದ್ದಾರೆ ಅನ್ನುವಂಥದ್ದು ಅಂದ್ರೆ ಈಗ ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಷ್ಟು ಮಾತ್ರ ಹೇಳಿ ಸಾಧಕ ಬಾಧಕಗಳು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಬೇಡ ಇಲ್ಲಿ ಅನ್ನುವಂತದ್ದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ ಅದೇನೇ ಇದ್ರೂ ಕೂಡ ಇವತ್ತೇ ತೀರ್ಮಾನ ಯಾಕಂತಂದ್ರೆ ಇವತ್ತು ನಾಮಪತ್ರವನ್ನ ಸಲ್ಲಿಸಲೇಬೇಕು ಇವತ್ತು ನಾಮಪತ್ರದ ಸಲ್ಲಿಕೆಗೆ ಸಲ್ಲಿಕೆಗೇರುವಂತ ಕೊನೆಯ ದಿನವಾಗಿರೋದ್ರಿಂದ ಇವತ್ತೇ ಈ ಒಂದು ವಿಚಾರ ಇತ್ಯರ್ಥವಾಗಬೇಕಾಗತ್ತೆ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಸ್ಪರ್ಧೆಯನ್ನ ಮಾಡಬೇಕಾ ಬೇಡ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಕುತೂಹಲಕ್ಕೆ ತೆರೆ ಬೀಳಲಿದೆ ಯಾಕಂತಂದ್ರೆ ಹೈಕಮಾಂಡ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದೆ ಅನ್ನುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ಮತ್ತು ಜಾವಡೇಕರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಾಧಕ ಬಾಧಕಗಳ ಕುರಿತಂತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಹಾಗೆ ನಿನ್ನೆ ನಡೆದಂತ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇಲ್ಲಿ ಯಡಿಯೂರಪ್ಪನವರು ಅವರ ಮುಂದೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಂದು ಸ್ಪಷ್ಟವಾಗಿ ಅವರು ಸ್ಪಷ್ಟಪಡಿಸಿರುವಂತಹದ್ದು ಅಂತಂದ್ರೆ ನಿನ್ನೆಯ ಬೆಳವಣಿಗೆ ಮತ್ತು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಬೇಡ ಒಂದೇ ಮಾತಲ್ಲಿ ಹೇಳಿ ಟಿಕೆಟ್ ಕೊಡಬೇಕಾ ಬೇಡವಾ ಅಷ್ಟೇ ಅನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಮತ್ತು ಈ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಆದ್ರೆ ಇಲ್ಲಿ ಹೈಕಮಾಂಡ್ ಅಜೆಂಡಾ ಏನಾಗಿದೆ ಯಾಕಾಗಿ ಇಲ್ಲಿ ವಿಜಯೇಂದ್ರ ಟಿಕೆಟ್ ಅನ್ನು ನಿರಾಕರಣೆ ಮಾಡಲಾಗ್ತಾ ಇದೆ ಒಂದೇ ಕುಟುಂಬದಿಂದ ಮೂವರು ರಾಜಕಾರಣಕ್ಕೆ ಬರುವಂತಹ ವಿಚಾರವಾಗಿ ಏನಾದರೂ ಆಕ್ಷೇಪಗಳಿದೆಯಾ ಅಥವಾ ವಿಜಯೇಂದ್ರ ವಲಸಿಗರಾಗಿ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ ಅದಲ್ಲಿ ಒಂದು ಟಫ್ ಫೈಟ್ ಅಂತ ಕೊಡ್ತಾರೆ ಆದ್ರೆ ಗೆಲುವು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಯಾಕಂತಂದ್ರೆ ಸಿ ಎಂ ಅವರ ತವರೂರು ವರುಣಾ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಅವರ ಮಗನಿಗೆ ಸಾಧಕ ಬಾಧಕಗಳ ವಿಚಾರವನ್ನ ನೋಡುವಂತ ಸಂದರ್ಭದಲ್ಲಿ ಸ್ವಲ್ಪ ಹಾದಿ ಸುಗಮವಾಗಿರಬಹುದು ಆದರೆ ಯಾವುದನ್ನು ಕೂಡ ಈಗಲೇ ನಿರ್ಧಾರ ಮಾಡುವಂತಹ ಒಂದು ಪರಿಸ್ಥಿತಿ ಇರೋದಿಲ್ಲ ಯಾಕಂತಂದ್ರೆ ಕಂಪ್ಲೀಟ್ ಆಗಿ ವರುಣಾ ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬೇರೆ ರೀತಿಯಾಗಿರುವಂತದ್ದು ಅಲ್ಲಿ ಲಿಂಗಾಯತ ಮತಗಳು ಹೆಚ್ಚಿನದಾಗಿ ಇರುವುದರಿಂದ ಅದು ವಿಜಯೇಂದ್ರ ಅವರಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನ ಕೂಡ ಸೃಷ್ಟಿಸಬಹುದಾಗಿದೆ ಆದರೆ ಎಲ್ಲಾ ಲೆಕ್ಕಾಚಾರಗಳ ಹೊರತಾಗಿ ಒಂದೊಮ್ಮೆ ಅದು ವಿಜಯೇಂದ್ರಗೆ ಪಾಸಿಟಿವ್ ಆಗಿ ವರ್ಕ್ ಆಗಲಿಲ್ಲ ಒಂದೊಮ್ಮೆ ವಿಜಯೇಂದ್ರ ಅಲ್ಲಿ ಸೋಲನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದ್ದೆ ಆದಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಘೋಷಿತರಾಗಿರುವಂತಹ ಯಡಿಯೂರಪ್ಪನವರಿಗೆ ಅದು ಸಹಜವಾಗಿ ಮುಜುಗರವನ್ನ ತರಬಹುದು ಪಕ್ಷಕ್ಕೂ ಕೂಡ ಅದು ಮುಜುಗರವನ್ನ ತರಬಹುದು ಈ ರೀತಿಯಾದಂಥ ಲೆಕ್ಕಾಚಾರಗಳು ಪಕ್ಷದ ಒಳಗಿರಬಹುದಾ ಯಾವ ರೀತಿಯಾದಂಥ ಒಂದು ಅಜೆಂಡಾ ಹೈಕಮಾಂಡ್ ಮುಂದಿದೆ ಹಾಗೆ ವರುಣಾ ಕ್ಷೇತ್ರದ ವಿಚಾರಕ್ಕೆ ಇರುವಂತಹ ಒಂದು ಗೊಂದಲಕ್ಕೆ ಸದ್ಯದರಲ್ಲೇ ತೆರೆ ಎಳಿಕೆಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಇರುವಂತ ಒಂದು ದೊಡ್ಡ ಪ್ರಶ್ನೆ ಅಂತ ಅಂದ್ರೆ ವಿಜಯೇಂದ್ರಗೆ ಇಲ್ಲಿ ವರುಣಾ ಕ್ಷೇತ್ರದಿಂದ ಟಿಕೆಟ್ ಸಿಗತ್ತಾ ಇಲ್ವಾ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತಾ ಇದೆ ಯಾವ ರೀತಿಯಾದಂತಹ ಒಂದು ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತದೆ ಅಂತ ಲಿಖಿತ ಈಗಾಗಲೇ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಒಂದು ರೀತಿಯಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು ಅದರಲ್ಲಿ ಈಗ ಪ್ರಮುಖವಾಗಿ ಹೋಟೆಲ್ನ ಮುಂಭಾಗದಲ್ಲೇ ತಮ್ಮ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮಾತ್ರವಲ್ಲ ಪೊಲೀಸರ ಜೊತೆಯಲ್ಲೂ ಕೂಡ ಮಾತಿನ ಚಕಮಕಿಗೂ ಕೂಡ ಇಳಿದಿದ್ರು ಹಾಗೆ ಪೊಲೀಸರು ಅವರನ್ನ ಒಂದು ಮನವೊಲಿಸುವಂತಹ ಕೆಲಸಕ್ಕೂ ಮಾಡಿದ್ರು ಈ ವೇಳೆ ತಲ್ಲಾಟ ನೂಕಾಟಗಳು ಕೂಡ ನಡೆಯಿತು ತದನಂತರದಲ್ಲಿ ಹೋಟೆಲ್ನಿಂದ ಅವರನ್ನ ಸ್ವಲ್ಪ ದೂರದಲ್ಲಿ ಈಗಾಗಲೇ ಕಳಿಸಲಾಯಿತು ಆದ್ರೆ ಹೋಟೆಲ್ನ ಒಳಗಡೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿಯಲ್ಲಿ ದೊಡ್ಡದಂತ ಒಂದು ಚರ್ಚೆ ನಡೀತಿರುವಂತದ್ದು ಆ ಚರ್ಚೆಯಲ್ಲಿ ಪ್ರಮುಖವಾಗಿ ಬಿ ಎಸ್ ವೈ ಅವರು ಕೂಡ ಒಂದು ಮಾತನ್ನ ಹೇಳ್ತಿರುವಂತದ್ದು ಹೈಕಮಾಂಡ್ ನ ಪ್ರಮುಖ ನಾಯಕರು ಏನ್ ಕೇಂದ್ರದಿಂದ ಬಂದಿರುವಂತಹ ನಾಯಕರಿಗೆ ಜಾವಡೇಕರ್ ಮತ್ತೆ ಈಗ ಒಂದು ಚರ್ಚೆನ ಮಾಡ್ತಿದ್ದಾರೆ ಆ ಒಂದು ಮುಖಂಡರಿಗೆ ಒಂದು ನೇರವಾಗಿ ಪ್ರಶ್ನೆಗಳನ್ನ ನನ್ನ ವರ್ಣ ಕ್ಷೇತ್ರದಿಂದ ಬಿ ವೈ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡ್ಬೇಕಾ ಕೊಡಬಾರ್ದ ಅಥವಾ ನೀವು ಕೊಡ್ತೀರಾ ಕೊಡಲ್ವಾ ಈ ರೀತಿಯಾದಂತಹ ಒಂದು ಚರ್ಚೆಗಳು ನಡುತ್ತಿರುವಂತದ್ದು ಹಾಗಾಗಿ ನೀವು ಕೊಡ್ತೀರಾ ಕೊಡಲ್ವಾ ಒಂದು ಮಾತುಗಳನ್ನ ನೇರವಾಗಿ ಈಗಾಗಲೇ ಹೇಳ್ತಿರುವಂತದ್ದು ಬಿ ಎಸ್ ವೈ ಅವರು ಅಂದ್ರೆ ನನ್ನ ಮಗ ಮತ್ತೆ ಇವತ್ತಿನ ಬೆಳವಣಿಗೆ ಮತ್ತೆ ನಿನ್ನೆ ಆದಂತಹ ಬೆಳವಣಿಗೆ ಇವೆಲ್ಲವನ್ನೂ ಕೂಡ ಹೊತ್ತುಪಡಿಸಿ ಯಾವುದನ್ನು ಕೂಡ ತಲೆ ಕೆಡಿಸಿಕೊಬೇಡಿ ಕೇವಲ ವರ್ಣಾಕ್ಷರದ ವಿಜೇಂದ್ರಗೆ ಟಿಕೆಟ್ ಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ ನೇರವಾಗಿ ಕೇಂದ್ರದ ನಾಯಕರಿಗೆ ಈಗಾಗಲೇ ಸವಾಲಾಗಿ ಹಾಗಾಗಿ ಅವರು ಅದನ್ನ ನಿರ್ಣಯ ತೆಗೆದುಕೊಳ್ಳಕ್ಕೆ ಈಗಾಗಲೇ ಕೇಂದ್ರದ ಪ್ರಮುಖ ಮುಖಂಡರನ್ನ ಈಗಾಗಲೇ ಸಂಪರ್ಕ ಮಾಡ್ತಿದ್ದಾರೆ ಅಮಿತ್ ಶಾ ಅವರಾಗಿರ್ಬಹುದು ಜೊತೆಯಲ್ಲಿ ಇನ್ನಿತರ ಪ್ರಮುಖ ಮುಖಂಡರಿಗೆ ಈಗಾಗಲೇ ಅವರು ಸಂಪರ್ಕ ಮಾಡ್ತಿದ್ದಾರೆ ಹಾಗಾಗಿ ಒಂದು ಕಡೆ ಕಾರ್ಯಕರ್ತರ ಒತ್ತಾಯ ಆದರೆ ಮತ್ತೊಂದು ಕಡೆ ಬಿ ಎಸ್ ವೈ ಅವರ ಒಂದು ಒತ್ತಡವು ಕೂಡ ಈಗಾಗಲೇ ಪ್ರಮುಖ ನಾಯಕರ ಮೇಲೆ ಬಿದ್ದಿದೆ ಹಾಗಾಗಿ ಈ ಕಡೆ ಬಿಸಿ ತುಪ್ಪವಾಗಿ ಒಂದು ಪರಿಣಾಮ ಈ ಕಡೆ ನುಂಗಕ್ಕೂ ಆಗದೆ ಈ ಕಡೆ ಉಗುಳಕ್ಕೂ ಆಗದೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ತುಂಬಾನೇ ಹದಗೆಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ವರ್ಣ ಕ್ಷೇತ್ರದ ಒಂದು ಟಿಕೆಟ್ ನಾಮಿನೇಷನ್ ಗೆ ಅಂದ್ರೆ ಈಗಾಗಲೇ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು ಮೂರು ಗಂಟೆ ಒಳಗಾಗಿ ಏನಾದ್ರೂ ಟಿಕೆಟ್ ನಾಮಿನೇಷನ್ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ಅಭ್ಯರ್ಥಿನೇ ಇರೋದಿಲ್ಲ ಹಾಗಾಗಿ ಯಾರು ಫೈನಲ್ ಆಗಿ ಒಂದು ಟಿಕೆಟ್ ನ ಪಡ್ಕೋತಾರೆ ಅಂತೇಳಿ ಸಾಕಷ್ಟು ಕುತೂಹಲ ಇದೆ ಈಗಾಗಲೇ ಸಮಯ ಕೂಡ ಹತ್ತು ಗಂಟೆ ಈಗಾಗಲೇ ಮೀರಿಯಾಗಿದೆ ಹತ್ತು ಗಂಟೆ ಒಳಗೆ ಕೊನೆ ನಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ನ ಒಂದು ಪ್ರಮುಖ ಮುಖಂಡರು ಕೂಡ ಹೇಳಿದ್ರು ಜೊತೆಲಿ ಈ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಈವರೆಗೂ ಸೂಕ್ತವಾದಂತಹ ಒಂದು ಯಾವುದೇ ರೀತಿಯ ಒಂದು ಭರವಸೆ ಈಗಾಗಲೇ ವ್ಯಕ್ತಿ ಯಾರು ಅಂತೇಳಿ ಈವರೆಗೂ ಕೂಡ ಒಂದು ಫೈನಲ್ ಆಗಿಲ್ಲ ಹಾಗಾಗಿ ಪ್ರತಿಯೊಬ್ಬ ಬೆಂಬಲಿಗರು ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು ಆಗೊಮ್ಮೆ ಕೊನೆ ಕ್ಷಣದಲ್ಲಿ ವಿಜೇಂದ್ರ ಅಂತಂದ್ರು ಕೂಡ ಕಾರ್ಯಕರ್ತರಿಗೆಲ್ಲೋ ಎಲ್ಲೋ ಒಂದ್ ಕಡೆ ಒಂದು ಮನಸ್ಸು ಆಗೋದಿಲ್ಲ ಇವರಿಗೆ ನಾವು ಒಂದು ಟಿಕೆಟ್ ನ ಕೊಟ್ಟು ನಾವು ಮತದಾನ ಮಾಡ್ಬೇಕಾ ಇವರ ಪರವಾಗಿ ಪ್ರಚಾರ ಮಾಡ್ಬೇಕಾ ಅಂತೇಳಿ ಕನ್ಫ್ಯೂಷನ್ ಆಗ್ತದೆ ಹಾಗಾಗಿ ಯಾರು ಫೈನಲ್ ಅಂತೇಳಿ ಇವ್ರಗೂ ಕೂಡ ಇನ್ನೂ ಗೊಂದಲಮಯವಾಗಿರುವಂಥದ್ದು ಹಾಗಾಗಿ ಯಾರಿಗೆ ಟಿಕೆಟ್ ಅಂತೇಳಿ ಇನ್ನೂ ಕೆಲ ಕ್ಷಣಗಳಲ್ಲಿ ಕಾದ್ ನೋಡಬೇಕಾಗುವ ಒಂದು ತಂತ್ರ ಈಗಾಗಲೇ ಅನಿಸ್ತಾ ಇರಬೇಕಾಗಿರುತ್ತ ಲಿಖಿತ ಸುರೇಶ್ ಹಾಗೆ ವರುಣಾ ಕ್ಷೇತ್ರದ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಮಯವಾದಂತಹ ಒಂದು ವಾತಾವರಣ ಇದೆ ಆದ್ರೆ ಇವತ್ತು ಅದೆಲ್ಲದಕ್ಕೂ ತೆರೆ ಒಂದು ಒತ್ತಡ ಹೈಕಮಾಂಡ್ಗೂ ಕೂಡ ಹಾಗೆ ಹೈಕಮಾಂಡ್ ಮೇಲೆ ಯಾವ ರೀತಿಯಾದಂತಹ ಒಂದು ಒತ್ತಡವನ್ನ ಹೇರಲಾಗ್ತಾ ಇದೆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಚಿತ್ರಣ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಅವರೆಲ್ಲರೂ ಕೂಡ ಒಂದ್ ರೀತಿ ಮಾನಸಿಕವಾಗಿ ಸಿದ್ಧರಾಗಿ ಬಿಟ್ಟಿದ್ರು ನಮ್ಮ ಪಕ್ಷದ ಅಭ್ಯರ್ಥಿ ವಿಜಯೇಂದ್ರ ಅನ್ನುವಂಥದ್ದು ಆದ್ರೆ ಈಗ ಅದು ಬದಲಾವಣೆಯನ್ನು ಮಾಡುವಂತ ಒಂದು ವಿಚಾರ ಇದೆಲ್ಲದಕ್ಕೂ ಯಾವ ರೀತಿಯಾದಂತಹ ಒಂದು ವ್ಯಕ್ತವಾಗ್ತದೆ ಕ್ಷೇತ್ರದ ಕಡೆಯಿಂದ ಅಂತ ಆ ಲಿಖಿತ ಪ್ರಮುಖವಾಗಿ ಈಗಾಗಲೇ ಆ ಏನು ಒಂದು ಕ್ಷೇತ್ರದ ಒಂದು ಮತದಾರರು ಮತ್ತು ಬೆಂಬಲೂರು ಎಲ್ಲರೂ ಕೂಡ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು ಏನು ವಿಜೇಂದ್ರ ಹಾಗೆ ಆಗೊಮ್ಮೆ ಏನಾದರೂ ಟಿಕೆಟ್ ಸಿಕ್ಕಲಿಲ್ಲವಾದ್ರೆ ನಾವೆಲ್ಲರೂ ಕೂಡ ಬೇರೊಂದು ಪಕ್ಷಕ್ಕೆ ಒಂದು ಸಹಕಾರ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಇರುವಂಥ ಹದಿನಾಲ್ಕು ಅಂದ್ರೆ ಮೈಸೂರು ಭಾಗ ಮತ್ತು ಚಾಮರಾಜನಗರ ಭಾಗದ ಶಾಸಕರೇನಿದ್ದಾರೆ ಹದಿನಾಲ್ಕು ಜನ ಶಾಸಕರು ಕೂಡ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ ಅವರು ಕೂಡ ಒಂದೇ ಮಾತನ್ನು ಹೇಳ್ತಿರುವಂಥದ್ದು ಅಂದ್ರೆ ವಿಜೇಂದ್ರ ಅವರಿಗೆ ಟಿಕೆಟ್ ಮಿಸ್ ಆಯ್ತು ಅಂದ್ರೆ ನಾವು ಪ್ರಚಾರಕ್ಕೆ ಹೋಗೋದಿಲ್ಲ ಜೊತೆಗೆ ನಾವು ಕೂಡ ನಾಮಿನೇಷನ್ ಹಿಂಪಡಿತೇವೆ ಹೇಳಿ ಈ ಎಲ್ಲಾ ಒಂದು ಮಾತುಗಳು ಇವೆಲ್ಲ ಒಂದು ಬೆಳವಣಿಗೆಗಳು ನಿಜಕ್ಕೂ ಕೂಡ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಕುಂಠಿತಗೊಳಿಸೋದಕ್ಕೆ ಅದು ಮುನ್ನುಡಿ ಬರಿತಾ ಇದೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಹಾಗಾಗಿನೇ ಈಗಾಗಲೇ ಬಿಜೆಪಿ ಹದಿನಾಲ್ಕು ಶಾಸಕರ ಜೊತೆಯಲ್ಲಿ ಸ್ವತಃ ಬಿಎಸ್ ಜೊತೆ ಸೇರಿದಂತೆ ಪ್ರಮುಖ ಕೇಂದ್ರದ ಪ್ರಮುಖ ನಾಯಕರು ಕೂಡ ಈಗಾಗಲೇ ಚರ್ಚೆನ ಮಾಡ್ತಿರುವಂತದ್ದು ಹಾಗಾಗಿ ಈ ಚರ್ಚೆ ಏನಾದರೂ ಸಫಲವಾಗಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮೈಸೂರು ಭಾಗದಲ್ಲಿ ಮತ್ತಷ್ಟು ಬಿಜೆಪಿ ಈಗಾಗಲೇ ಕೇವಲ ಒಂದು ಕ್ಷೇತ್ರದ ಎರಡು ಮೂರು ಕ್ಷೇತ್ರದಲ್ಲಿ ಈಗಾಗಲೇ ತನ್ನ ಒಂದು ಪ್ರಾಬಲ್ಯವನ್ನ ಕಂಡುಕೊಂಡಿದೆ ಆ ಒಂದು ಪ್ರಾಬಲ್ಯವು ಕೂಡ ಈಗಾಗಲೇ ಸಾಧ್ಯತೆಗಳಿರುವಂಥದ್ದು ಸಾಧ್ಯತೆಗಳು ಈಗ ಹೈಕಮಾಂಡ್ ಒಂದು ಒತ್ತಾಯಗಳು ಯಾವ ರೀತಿ ಇದೆ ಇದು ಸೂಕ್ತವಾದಂಥ ನಿರ್ಣಯಗಳನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾಳೆಯಕ್ಕೆ ಈ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಒಡೆತ ಬಿಡೋದರಲ್ಲಿ ನಿಜಕ್ಕೂ ಕೂಡ ಡೌಟೇ ಇಲ್ಲ ಲಿಖಿತ ಓಕೆ ಸುರೇಶ್ ಡೀಟೇಲ್ಸ್